ಮಾಸ್ಟರ್ ಆನಂದ್ ಅವರದ್ದು ಅರೇಂಜ್ ಮ್ಯಾರೇಜ್ ಆದರೂ ಕೂಡ ಯಾವ ಲವ್ ಸ್ಟೋರಿಗೂ ಕಡಿಮೆ ಇಲ್ಲ. ಈಗಲೇ ಮದುವೆ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದ ಆನಂದ್ ಮೊದಲು ಹುಡುಗಿಯನ್ನ ನೋಡೋಕೆ ಹೋಗಿರ್ಲಿಲ್ವಂತೆ. ಕೆಲವು ತಿಂಗಳ ನಂತರ ಸೋಷಿಯಲ್ ವೆಬ್ಸೈಟ್ನಲ್ಲಿ ಹುಡುಗಿಯ ಫೋಟೋ ನೋಡಿದ್ದೇ ತಡ ಕಣ್ಣು ಕಣ್ಣು ಕಲಿತಾಗ ಮನವು ಉಯ್ಯಾಲಿಯಾಗಿ ತೂಗಿದೆ ಅಂತ ಆನಂದ್ ಹಾಡೋಕೆ ಶುರು ಮಾಡಿದ್ರು. ಆ್ಯಕ್ಚುಲಿ ನನ್ನ ಕಸಿನ್ನು ಇವರು ಎಲ್ಲ ಫ್ರೆಂಡ್ಸೇ ಮುಂಚೆಯಿಂದನು. ನನ್ನ ಕಸಿನ್ ಒಬ್ಬರನ್ನ ಇವ್ರ ರಿಲೇಷನ್ಗೆ ಕೊಟ್ಟಿದ್ದಿದ್ರು. ಸೊ ಅವಾಗಿಂದ ಅವರೆಲ್ಲ ಟಚ್ಚಲ್ಲಿದ್ದರು, ನಾನು ಯಾವತ್ತೂ ಮಾತಾಡಿರಲಿಲ್ಲ. ನಾನು ಫಸ್ಟ್ ನೋಡಿದ್ದೆ ನನ್ನನ್ನು ನೋಡೋಕೆ ಬಂದಾಗ ಅಷ್ಟೇ, ಅದು ಬಿಟ್ಟರೆ ನಾನು ಟಿ ವಿಲಿ ನೋಡಿದ್ದೆ. ಯಾವಾಗ ಇವರು ಬೇಡ ಅಂದರು ನಾವು ತಲೆಯಿಂದ ತೆಗ್ದಾಕ್ಬಿಟ್ಟಿದ್ವಿ. ಆ್ಯಕ್ಚುಲಿ ನಮ್ಗೆ ಅದು ಮೈಂಡಲ್ಲೇ ಇರಲಿಲ್ಲ. ಆಮೇಲೆ ನನ್ನ ಕಸಿನ್ ಆರ್ಕುಟಲ್ಲಿ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದನ್ನು ನೋಡಿ ಅವಳು ಇವಳೇ ಕಣೋ ನಿನ್ನ ಜಾತಕ ಕಳಿಸಿದ್ದು ಅಂತ ಅವಳು ಹೇಳಿ, ಹೌದಾ ಹಂಗಂದ್ರೆ ಸರಿ ಓಕೆ ಅಂದ್ಬಿಟ್ಟು ಮತ್ತೆ ಇವರು ಟಚ್ಗೆ ಬಂದಿದ್ರು. ಮದುವೆ ಅಂತ ಸಬ್ಜೆಕ್ಟೆಡ್ ಟು ಮ್ಯಾರೇಜ್, ಪ್ರೊಫೆಷನ್ ಎಲ್ಲ ಚೇಂಜ್ ಆಗಲ್ಲ. ಮದುವೆ ಆಗ್ತೀನಿ ಅಂದ ತಕ್ಷಣ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾನೆ ಅವೆಲ್ಲ ಆಸೆ ಇಟ್ಕೋಬೇಡಿ, ಇದೇ ಇರುತ್ತೆ. ಆಮೇಲೆ ಇವ್ರು ತಂದೆ ಹತ್ರ ಮಾತಾಡೋದು, ನಾನು ಅದೇ ಅಂದೆ. ಯಾವುದೇ ಒಂದು ಇಲ್ದಿರೋ ಕೋಟೆನ ಕಟ್ಟಕ್ಕೆ ನಾನು ಇಷ್ಟಪಡಲ್ಲ. ನಿಮಗೆ ಹೇಳ್ತಾ ಇದ್ದೀನಿ ಇವತ್ತೇ, ನನ್ನ ಸ್ಟ್ರಗಲ್ಸೋ ನನ್ನ ಡ್ರೀಮ್ಸೋ ನನಗೆ ಹಿಂಗಿದ್ದೇ ಇರುತ್ತೆ. ನನ್ನ ಜೊತೆ ಮ್ಯಾಚ್ ಹಾಕ್ಕೊಂಡು ಹೋಗ್ಬೇಕಷ್ಟೇ ಇವಾಗ. ಸೊ ಇದು ನಿಮಗೆ ಬಿಡ್ತಾ ಇದ್ದೀನಿ, ಇವಾಗಲೂ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ಫಿಲ್ಮ್ ಸಿನಿಮಾ ಫೀಲ್ಡಲ್ಲಿರೋನಿಗೆ ಕೊಡ್ತೀನಿ ಅನ್ನೋದಾದರೆ ಒಂದು ಮನಸ್ಸಿಂದ ಮಾಡಿ ತಾನೆ ಎಲ್ಲ ಹೇಳಿದೆ. ಆಮೇಲೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಇತ್ತು. ಅಲ್ಲ ನಿಜಕ್ಕೂ ಇವತ್ತು ನಮ್ಮ ತಂದೆ ತಾಯಿ ಅವ್ರ ಇವ್ರ ತಂದೆ ತಾಯಿ ಅವ್ರದ್ದೆಲ್ಲ ಆಶೀರ್ವಾದನೇ ಏನೋ, ಪ್ರಾಯಶಃ ಒಂದು ಗಟ್ಟಿಯ ಸಂಬಂಧ ಮತ್ತು ನಮಗೂ ಒಂದು ರೀತಿಯಾದಂಥ ಈ ಫೀಲ್ಡಲ್ಲಿ ಒಂದು ಆಶೀರ್ವಾದ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಳ್ಳಿ ಹುಡುಗಿ ಮೊದಲಿಂದ ಇಷ್ಟ ಆಯ್ತು ನನಗೆ. ಬೇಸಿಕಲಿ ಒಂದು ಹಳ್ಳಿ ವಾತಾವರಣ ಇಷ್ಟ ಆಯ್ತು, ಯಾಕಂದರೆ ನಮ್ಮ ಫ್ಯಾಮಿಲಿ ನಮ್ಮ ದೊಡ್ಡಪ್ಪ ನಮ್ಮ ತಂದೆಯವ್ರ ಅಕ್ಕ ಅದೇ ನಮ್ಮ ಅತ್ತೆ, ನಮ್ಮೂರೇ ಜನ ಇಲ್ಲಿರೋದು ಬಿಟ್ಟರೆ ನಮ್ಮ ಕಸಿನ್ಸ್ ರಿಲೇಟಿವ್ಸ್ ಎಲ್ಲ ತಮಿಳ್ನಾಡಲ್ಲಿರೋದು. ನಾನು ಯಾರು ಕಸಿನ್ಸ್ ಜೊತೆ ಬೆಳೆದೇ ಇಲ್ಲ. ಸೊ ನನಗೆ ಅಟ್ಲೀಸ್ಟ್ ನಾನು ಮದುವೆ ಆಗೋ ಹುಡುಗಿ ಕಡೆಯಿಂದನಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಬೆಂಗಳೂರಿಂದ ದೂರ ಇರಬೇಕು, ಏನೋ ತವ್ರ ಮನೆಯಿಂದ ನಂಗೆ ಒಂದು ಟ್ರಾವೆಲ್ ಇರಬೇಕು. ಆಮೇಲೆ ಅತ್ತೆ ಮಾಮನ ಮನೆ ಏನೋ ಹಬ್ಬ ಹರಿದಿನ ಏನೋ ಮಾಡ್ಕೊಂಡಿರ್ತಾರೆ ಅಂದರೆ ಆ ವೇಟಿಂಗ್ ಗೇಮ್ ಒಂದು ಮಜಾ ಕೊಡುತ್ತೆ ಆ ಟ್ರಾವೆಲ್ಲು. ಇಲ್ಲ ನನ್ನ ಕಸಿನ್ಸ್ ಎಲ್ಲ ಮುಂಚೆನೇ ಹೇಳ್ಬಿಟ್ಟಿದ್ರು ಒಳ್ಳೆ ಹುಡುಗ ಏನು ತೊಂದರೆ ಇಲ್ಲ ಹಂಗೆ ಹಿಂಗೆ ಅಂತ. ಆಮೇಲೆ ನನಗೆ ಆ ಥರ ಎಲ್ಲ ಏನು ಅಯ್ಯೋ ಸಿನಿಮಾ ಆ್ಯಕ್ಟ್ರು ಹಂಗಿರ್ಬೇಕು ಹಿಂಗಿರ್ಬೇಕು, ಬಟ್ ನನಗೊಂದು ಹೇಳಿದರು ನೀನು ಸೆಲೆಬ್ರಿಟಿನ ಮದುವೆ ಆಗ್ತಾ ಇದೆಯಾ ಕೆಲವೊಂದು ಕಾಂಪ್ರಮೈಸು ಸ್ಯಾಕ್ರಿಫೈಸು ಇರುತ್ತೆ ಅಂತ ನಮ್ಮ ಆಂಟಿ ನಮ್ಮ ಎಲ್ಲರೂ ಹೇಳ್ಬಿಟ್ಟಿದ್ರು ಮುಂಚೆನೆ. ಫಸ್ಟು ಒಂದು 2 ಇಯರ್ಸ್ ನಾನು ಏನೂ ಗೊತ್ತಿರಲಿಲ್ಲ, ಮದುವೆ ಆಯಿತು ಇಮಿಡಿಯೆಟ್ಲಿ ಕನ್ಸೀವ್ ಆದೆ ಮಗು ಆಯಿತು. 2 ಇಯರ್ಸ್ ನಂಗೆ ಟೋಟಲಿ ಇದರಿಂದ ಆಚೆನೇ ಇದೆ, ನನಗೇನೂ ಐಡಿಯಾ ಇರಲಿಲ್ಲ. ಬಟ್ ಆಫ್ಟರ್ 2 ಇಯರ್ಸ್ ನನ್ನ ಮಗ ಒಂದು ಚೂರು ಆಗ್ತಾ ಆಗ್ತಾ ನಾನು ಇವ್ರ ಜೊತೆ ಸೇರಿಕೊಂಡು ಐ ಲರ್ನ್ ಸೋ ಮೆನಿ ಥಿಂಗ್ಸ್. ಈಗ ನಾನು ಎಲ್ಲ ವಿಚಾರದಲ್ಲೂ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಮತ್ತೆ ಓಡಾಡೋ ಥರ ಎಲ್ಲ ಆಯಿತು. ನಾನು ಆಪ್ಷನ್ ಓಪನ್ ಇಟ್ಟೆ, ಬಾ ನೀನು ಶೂಟಿಂಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡು, ಬೇರೆ ಬೇಡ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಈಸ್ ಎ ಬ್ರೈನಿ ಡಿಪಾರ್ಟ್ಮೆಂಟ್, ನೀನು ಕೂತ್ಕೊಂಡು ಮಾಡೋ ಕೆಲಸ ಅದು ಆ್ಯಕ್ಚುಲಿ, ಓಕೆನಾ, ಬೇರೆ ಲಿಫ್ಟಿಂಗ್ ಕೆಲಸ ಬೇಡ, ಬಾ ನನಗೆ ಅಸಿಸ್ಟ್ ಮಾಡು, ನನಗೆ ಅಷ್ಟೇ ಡೈರೆಕ್ಟರ್ ಆಗಿರು. ಆ್ಯಕ್ಚುಲಿ ನಮಗೆ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಹುಡುಗಿ ಇರೋದು ಯಾವಾಗಲೂ ಅವಶ್ಯಕತೆ ಇದೆ, ಯಾಕಂದರೆ ಎಸ್ಪೆಷಲಿ ಸೀರಿಯಲ್ಗೆ. ಸಿನಿಮಾ ಏನಾಗುತ್ತೆ ಗೊತ್ತಾ ಸರ್, ಈಗ 3 ತಿಂಗಳು ಸಂಬಂಧ ಅದು ಆರ್ಟಿಸ್ಟು ಒಡನಾಟ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅನ್ನೋದು 6 ತಿಂಗಳು ವರ್ಷದಿಂದ ಕೆಲಸ ಮಾಡ್ತಾ ಇರ್ತೀವಿ. ಶೂಟಿಂಗಲ್ಲಿ 3 ತಿಂಗಳು ನಾವು ಆರ್ಟಿಸ್ಟ್ ಹ್ಯಾಂಡಲ್ ಮಾಡಿಬಿಟ್ರೆ ಮುಗಿದೋಯ್ತು. ಬಟ್ ಸೀರಿಯಲ್ ಅನ್ನೋದು ನಿಜವಾಗ್ಲೂ ಸಂಸಾರ ಮಾಡ್ದಂಗೆ ನೀವು ಅವ್ರನ್ನೆಲ್ಲ ಕಟ್ಕೊಂಡು ವರ್ಷಗಟ್ಟಲೆ ಮಾಡಬೇಕು ನೀವು. ಸೊ ಪ್ರತಿಯೊಬ್ಬರು 3 ತಿಂಗಳಿದ್ದಂಗೆ ಇನ್ನು 3 ತಿಂಗಳು ಇರಲ್ಲ. ಆಮೇಲೆ ಏನೂ ಇಲ್ಲದೆ ಬಂದವರು ಒಂದು 6 ತಿಂಗಳು ಫೇಮಿಗೆ ಬರ್ತಾ ಇದ್ದಂಗೆ ಬೇರೆಯೇ ಆಗೋಗುತ್ತೆ. ಸೊ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು. ಮತ್ತು ಹೆಣ್ಮಕ್ಳು ಇರ್ತಾರೆ, ಆಮೇಲೆ ಟಿ ವಿ ಮಾಧ್ಯಮ ಇರೋದೇ ಫಸ್ಟ್ ಪ್ಲೇಸ್ ಹೆಣ್ಮಕ್ಳಿಗೆ. ಸೊ ಜಾಸ್ತಿ ಸ್ಟಾರ್ ಕಾಸ್ಟ್ ಹೆಣ್ಮಕ್ಳು ಇರ್ತಾರೆ, ಬಟ್ ನನ್ನ ಸೀರಿಯಲ್ಲಿದ್ದವ್ರು ಹುಡುಗರೇ ಜಾಸ್ತಿ ಅಂದರೂ ಇಟ್ಕೊಟ್ಟಿದ್ದೀನಿ. ಸೊ ಎಲ್ಲೋ ಒಂದು ಕಡೆ ಹುಡುಗಿರಿಗೆ ಡೈಲಾಗ್ ಕೊಡಬೇಕಾದ್ರೆ ಅಥವಾ ಅವ್ರದ್ದು ಏನೋ ಪ್ರಾಬ್ಲಮ್ ಹೇಳ್ಕೊಳ್ಬೇಕಾದ್ರೆ ನಾನೇ ಪರ್ಸನ್, ಕೀ ಪರ್ಸನ್, ಅವ್ರಿಗೆ ರಜಾ ಬೇಕಂತ ಕೇಳೋಕ್ಕೂ ನಾನೇ ಕೀ ಪರ್ಸನು. ಸೊ ಒಂದು ಹುಡುಗಿ ಇದ್ದರೆ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅದು ಹೆಲ್ಪ್ ಆಗುತ್ತೆ. ಸೊ ನೀನು ಬಂದ್ಬಿಡು,
ಸೊ ಅವ್ರಿಗೇನೋ ಲೀವ್ ಬೇಕಾ, ಇಲ್ಲ ಅವರು ಮ್ಯಾರೇಡ್ ಇರ್ತಾರೆ ಗಂಡನ ಜೊತೆ ಎಲ್ಲ ಆಚೆ ಹೋಗ್ಬೇಕಾ, ಎಲ್ಲ ಸೂಕ್ಷ್ಮವಾದ ವಿಚಾರ ಮಾತಾಡ್ಕೋಬೇಕಾ, ನೀನು ಮಾತಾಡ್ಕೊಂಡು ನಾನು ಕಮ್ಯುನಿಕೇಟ್ ಮಾಡಿ ರಜಾ ಕೊಡ್ತೀನಿ. ಅದಕ್ಕೇ ಈಗ ಪ್ರೊಡಕ್ಷನ್ ಇವಳೆ ಹ್ಯಾಂಡಲ್ ಮಾಡ್ತಾರೆ, ಅದು ಶೀಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇವಾಗ. ಸೊ ವಿಸಿಟ್ ಇರುತ್ತೆ, ಶೂಟಿಂಗ್ ಒಂದು ವಿಸಿಟ್ ಇರುತ್ತೆ, ಬರ್ತಾಳೆ ನೋಡಿಕೊಂಡು ಮಾತಾಡಿಕೊಂಡು ಅಟ್ಲೀಸ್ಟ್ ಕ್ಯಾಶ್ ಹ್ಯಾಂಡ್ಲಿಂಗ್ ಮಾಡಿಕೊಂಡು ಮತ್ತು ಎಲ್ಲರ ಹತ್ರ ಮಾತಾಡ್ಕೊಂಡಿರೋವಂಥ ಒಂದು ಜವಾಬ್ದಾರಿನ ಈಗ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಈ ಫೈನಾನ್ಷಿಯಲ್ ವಿಚಾರ ಅಂತ ಬಂದಾಗ ಒಂದು ಡಿಸಿಷನ್ ಮೇಕಿಂಗ್ ಮೊದಲಿಂದ ಏನು ಹೆಲ್ಪ್ ಆಗಿರೋದು ಅಂತಂದರೆ, ಎಸ್ ಈ ಕಡೆ ಫಸ್ಟು ಕೋಟೆ ಭದ್ರ ಮಾಡಿಬಿಟ್ಟು ಆಮೇಲೆ ಹಾರಣ. ಆನಂದ್ ತಮ್ಮ ಜನುಮದ ಗೆಳತಿ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ, ಅದನ್ನ ಕೇಳೋಕ್ಕೂ ಮುಂಚೆ ಮತ್ತೊಂದು ಚಿಕ್ಕ ಬ್ರೇಕ್.